ಪ್ರಕೃತಿಗೊಂದು ಅಭ್ಯಾಸ ಇದೆ ಯಾರು ಏನನ್ನು ಮಾಡ್ತಾನೋ ಅದನ್ನೇ ಅವನಿಗೆ ತಿರುಗಿಸಿಕೊಡುತ್ತೆ ಇದು ನಮಗೆ ಪ್ರಕೃತಿಯಲ್ಲಿ ಸ್ವಲ್ಪ ಗೊಂಡಾರಣ್ಯಕ್ಕೆ ಹೋದಾಗಲೋ ಬೆಟ್ಟದ ತುದಿಯಲ್ಲಿ ನಿಂತಾಗಲೋ ಇದು ಅರ್ಥ ಆಗುತ್ತೆ ನಾವು ಪ್ರಕೃತಿಯ ಕಡೆಗೆ ಕರೆ ಕೊಡ್ತಾ ನೀನು ಒಳ್ಳೆಯವನು ಅಂತ ಜೋರಾಗಿ ಕಿರುಚಿದರೆ ಅದು ಮರಳಿ ನಮ್ಮನ್ನೇ ನೀನು ಒಳ್ಳೆಯವನು ನೀನು ಒಳ್ಳೆಯವನು ನೀನು ಒಳ್ಳೆಯವನು ಅಂತ ಮೂರು ಸರ್ತಿ ಹೇಳುತ್ತೆ ಅಥವಾ ಆರು ಸರ್ತಿ ಹೇಳುತ್ತೆ ಅದೇ ನಾವು ತುಂಬ ವ್ಯತಿರಿಕ್ತವಾದ ಮಾತನ್ನಾಡಿದರೆ ತಲೆಗಟ್ಟಿದೆ ನಿನಗೆ ಅಂದರೆ ಅದು ವಾಪಸ್ ನಮಗೆ ತಲೆಗಟ್ಟಿದೆ ಅಂತ ಹೇಳುತ್ತೆ ಇದು ಕೇವಲ ಒಂದು ಧ್ವನಿಯಿಂದ ಪ್ರತಿಧ್ವನಿಸಿದ ಮಾತು ಮಾತ್ರ ಅಲ್ಲ ಪ್ರಕೃತಿಯ ನಿಯಮವನ್ನೇ ಕೃಷ್ಣ ಇಲ್ಲಿ ಹೇಳುತ್ತಾ ಹೋಗ್ತಾ ಇದ್ದಾನೆ